ಓಂ ಶಕ್ತಿ. ಪ್ರಕೃತಿಯೇ ದೇವರು. ಪ್ರಕೃತಿ ಎಂಬ ದೈವವನ್ನು ಮನುಜನು ತಮ್ಮ ಮನಸ್ಸಿನಲ್ಲಿ ಸೆರೆ ಹಿಡಿದು ಪೂಜಿಸುವಾಗ ಪ್ರಕೃತಿಯ ಉಡುಗೊರೆಯು ಮನುಜನಿಗೆ ನಿರಂತರವಾಗಿ ನೀಡುತ್ತಲೇ ಇರುತ್ತದೆ. ಭೂಮಿ ಹೊರಲು, ಬೆಂಕಿ ತಾಪವನ್ನು ನೀಡಲು, ನೀರು ತಂಪಾಗಿಸಲು, ಗಾಳಿ ಉಸಿರನ್ನು ನೀಡಲು ಯಾವ ಆದಾಯವನ್ನೂ ಅಪೇಕ್ಷಿಸದೆ ಆಕಾಶವು ಆರೈಕೆ ಮಾಡುತ್ತದೆ. ಆ ಪ್ರಕೃತಿಯ ತೃಪ್ತಿಯೇ ದೈವ ಸಂತೃಪ್ತಿ. ದೈವ ತೃಪ್ತಿಯೇ ಪ್ರಕೃತಿ ಎಂಬ ಕೊಡುಗೆ. ಆ ದೈವವನ್ನು ಪೂಜಿಸುತ್ತಾ ಪೂಜಿಸುತ್ತಾ ಮನದ ಇರುಳು ನೀಗುತ್ತದೆ. ಆ ಇರುಳು ನೀಗಿ ಮನದಲ್ಲಿ ಬೆಳಕು ಮೂಡಲು ಶಕ್ತಿಯ ಜ್ಯೋತಿ ಸ್ವರೂಪವನ್ನೇ ಗುರುತಾಗಿಯೂ ಆಧಾರವಾಗಿಯೂ ನೆನೆದು ಬೆಳಗಿ ನಮಸ್ಕರಿಸುವುದೇ ಈ ತೈಪೂಸ ಜ್ಯೋತಿ.